ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ಸಿನಿಮಾ ಸ್ವಾರಸ್ಯಗಳು ಸರಣಿಯ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಈ ಸಂಚಿಕೆಯ ಶೀರ್ಷಿಕೆ ಮಾಧವರಾಯರ ಸಿನಿಮಾಯಾನ. ನೋಡಿ, ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಚಿತ್ರಗಳ ಹೆಸರಿನಿಂದ ಗುರುತಿಸಿಕೊಂಡಿರುವಂಥ ಅನೇಕ ನಾಯಕ ನಟರು, ಪೋಷಕ ನಟರಿದ್ದಾರೆ. ತೂಗುದೀಪ ಶ್ರೀನಿವಾಸ್, ಕೋಕಿಲಾ ಮೋಹನ್, ಶರಪಂಜರ ಶಿವರಾಮ್, ದುನಿಯಾ ವಿಜಿ, ಹೀಗೆ. ಆದರೆ ಚಿತ್ರವೊಂದರಲ್ಲಿನ ತಮ್ಮ ಪಾತ್ರದ ಹೆಸರಿನಿಂದಾಗಿ ಗುರುತಿಸಿಕೊಳ್ಳುವಂಥ ಕಲಾವಿದರು ಬಹಳ ಕಡಿಮೆ. ಆ ಒಂದು ಸಂಪ್ರದಾಯಕ್ಕೆ ನಾಂದಿ ಹಾಡಿದ ಮೊದಲ ಕಲಾವಿದರು ನಮ್ಮ ಮಾಧವರಾಯರು. 1936 ಸಂಸಾರ ನೌಕ ಎನ್ನುವ ಒಂದು ಸಾಮಾಜಿಕ ಚಿತ್ರ ಕನ್ನಡದಲ್ಲಿ ತೆರೆಗೆ ಬರುತ್ತೆ. ಅದು ಅನೇಕ ಕಾರಣಗಳಿಗೆ ದಾಖಲೆ ನಿರ್ಮಿಸಿದಂಥ ಚಿತ್ರ. ದಕ್ಷಿಣ ಭಾರತದಲ್ಲಿಯೇ ಮೊದಲ ಸಾಮಾಜಿಕ ಚಿತ್ರವಾಗಿ ಸಂಸಾರ ನೌಕ ದಾಖಲಾಗಿದೆ. ಆ ಚಿತ್ರದಲ್ಲಿ ಇಬ್ಬರು ಮಾಧವರಾಯರು ಪಾತ್ರ ವಹಿಸ್ತಾ ಇರ್ತಾರೆ. ಅವರನ್ನು ಗುರುತಿಸುವ ಸಲುವಾಗಿ ಒಬ್ಬರನ್ನು ಢಿಕ್ಕಿ ಮಾಧವರಾವ್, ಮತ್ತೊಬ್ಬರನ್ನು ತಮಾಷಾ ಮಾಧವರಾವ್ ಎಂದು ಹೆಸರಿಸಲಾಗುತ್ತೆ. ಢಿಕ್ಕಿ ಮಾಧವರಾವ್ ಅಂತ ಅವರಿಗೆ ಯಾಕೆ ಹೆಸರಿಟ್ಟರು ಅಂದರೆ, ಆ ನಾಟಕದಲ್ಲಿ ಅವರ ಪಾತ್ರದ ಹೆಸರು ಢಿಕ್ಕಿ ಅಂತ. ಅವರ ಜೊತೆಗೆ ಇನ್ನೊಬ್ಬ ಸ್ನೇಹಿತ ಇರ್ತಾನೆ, ಅವನ ಹೆಸರು ಮಾಧು ಅಂತ. ಸಂಸಾರ ನೌಕ ಚಿತ್ರರೂಪದಲ್ಲಿ ಬೆಳ್ಳಿ ತೆರೆಗೆ ಬರುವ ಮೊದಲು ಅನೇಕ ವೃತ್ತಿ ರಂಗಭೂಮಿಯ ಕಂಪನಿಗಳಿಗೆ ಜೀವದಾನವಾಗಿದ್ದಂಥ ಒಂದು ನಾಟಕ. ಎಚ್ ಎಲ್ ಎನ್ ಸಿಂಹ ಅವರು ಈ ನಾಟಕ ಹಾಗೂ ಚಲನಚಿತ್ರವನ್ನು ನಿರ್ದೇಶಿಸಿದಂಥ ಒಬ್ಬ ಪ್ರತಿಭಾವಂತ ನಿರ್ದೇಶಕರು. ಇಲ್ಲಿಂದ ಮುಂದೆ ಢಿಕ್ಕಿ ಮಾಧವರಾಯರು 40 ಕಾಲ ಕನ್ನಡ ಚಿತ್ರರಂಗದಲ್ಲಿ ಅನೇಕ ರೀತಿಯ ಪಾತ್ರಗಳನ್ನು ನಿರ್ವಹಿಸಿ ಚಿತ್ರರಸಿಕರ ಮನ್ನಣೆಗೆ ಪಾತ್ರರಾಗ್ತಾರೆ. ತಮ್ಮ ಚಿತ್ರ ಜೀವನದಲ್ಲಿ ಸುಮಾರು 120 ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಮಾಧವರಾಯರು ಜನಿಸಿದ್ದು 15 1919 ಮೈಸೂರಿನಲ್ಲಿ. ಇವರ ತಂದೆ ಮುರಾರಿರಾವ್ ಅವರು ಅಮಲ್ದಾರರಾಗಿದ್ದಂಥವರು. ಢಿಕ್ಕಿ ಮಾಧವರಾಯರು ಮೈಸೂರಿನ ವೆಸ್ಲಿ ಮಿಷನ್ ಸ್ಕೂಲ್ನಲ್ಲಿ ಹೈಸ್ಕೂಲ್ ವ್ಯಾಸಂಗ ಮಾಡ್ತಾ ಇದ್ದಾಗ ಅವರಿಗೆ ಸೀನಿಯರ್ಸ್ ಆಗಿದ್ದಂಥವರು ಎಚ್ ಎಲ್ ಎನ್ ಸಿಂಹ ಹಾಗೂ ಮೊಹಮ್ಮದ್ ಪೀರ್ ಅವರು. ಮಾಧವರಾಯರಿಗೆ ಬಾಲ್ಯದಿಂದಲೂ ನಾಟಕದಲ್ಲಿ ಆಸಕ್ತಿ ಇರುತ್ತೆ. ಸ್ಕೂಲಿನಲ್ಲಿ ಒಂದು ವಾರ್ಷಿಕೋತ್ಸವದಲ್ಲಿ ಈ ಎಲ್ಲ ಗೆಳೆಯರು ಸೇರಿ ಒಂದು ನಾಟಕವನ್ನು ಅಭಿನಯ ಮಾಡ್ತಾರೆ. ಆ ನಾಟಕವನ್ನು ನೋಡೋದಕ್ಕೆ ನಾಟಕ ರಂಗದ ಅಧ್ವರ್ಯಗಳಲ್ಲಿ ಒಬ್ಬರಾದಂಥ ವರದಾಚಾರ್ಯರು ಬಂದಿರ್ತಾರೆ. ಅವರು ಈ ಬಾಲಕನ ಅಭಿನಯವನ್ನು ನೋಡಿ ಮರುದಿನವೇ ಒಬ್ಬ ಪರಿಚಿತರ ಮೂಲಕ ತಮ್ಮ ಕಂಪನಿಗೆ ಕರೆಸಿಕೊಳ್ತಾರೆ. ವರದಾಚಾರ್ ಅವರ ರತ್ನಾವಳಿ ನಾಟಕ ಕಂಪನಿಯಲ್ಲಿ ಅದಾಗಲೇ 12 ಬಾಲ ಕಲಾವಿದರು ಇರ್ತಾರೆ. ಅಲ್ಲಿ ನಮ್ಮ ಢಿಕ್ಕಿ ಮಾಧವರಾಯರು 13 ಕಲಾವಿದರಾಗಿ ಸೇರಿಕೊಳ್ತಾರೆ. ಇದಾದ ಮೇಲೆ ಮೊಹಮ್ಮದ್ ಪೀರ್ ಸಾಹೇಬರ ಚಂದ್ರಕಲಾ ನಾಟಕ ಕಂಪನಿ, ಗುಬ್ಬಿ ಕಂಪನಿ ಹಾಗೂ ಚಾಮುಂಡೇಶ್ವರಿ ನಾಟಕ ಸಭಾ, ಹೀಗೆ ಅನೇಕ ವೃತ್ತಿ ರಂಗಭೂಮಿಯ ಅನೇಕ ಸಂಸ್ಥೆಗಳಲ್ಲಿ ಢಿಕ್ಕಿ ಮಾಧವರಾಯರು ವಿಭಿನ್ನವಾದ ಪಾತ್ರಗಳನ್ನು ಮಾಡ್ತಾ ತಮ್ಮ ಪ್ರತಿಭೆಯನ್ನು ಹೆಚ್ಚಿಸಿಕೊಳ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ಢಿಕ್ಕಿ ಮಾಧವರಾಯರಿಗೆ ಜಿಪುಣ, ಮುಂಗೋಪಿ, ಶ್ರೀಮಂತ, ಕಾಮುಕ ಇಂಥ ಖಳನಾಯಕರ ಛಾಯೆ ಇರುವಂಥ ಪಾತ್ರಗಳೇ ಹೆಚ್ಚಾಗಿ ಸಿಗ್ತಾ ಇರುತ್ತೆ. ಅದಕ್ಕೆ ಕಾರಣ ಅಂದರೆ ಇವರ ವ್ಯಕ್ತಿತ್ವ. ನೋಡಿ, ನೀಳ ಕಾಯದ ನಮ್ಮ ಢಿಕ್ಕಿ ಮಾಧವರಾಯರಿಗೆ ಮೂಗು ಸ್ವಲ್ಪ ಉದ್ದ, ಕಣ್ಣುಗಳು ಬಹಳ ತೀಕ್ಷ್ಣ. ಯಾವುದೇ ಪಾತ್ರವನ್ನಾದರೂ ಅನುಭವಿಸಿ ಅಭಿನಯಿಸುವಂಥ ಪ್ರತಿಭೆ ಅವರಲ್ಲಿರುತ್ತೆ. ಜೊತೆಗೆ ಕಂಚಿಗೆ ಕಂಚು ತಾಗಿಸಿದಂಥ ಕಂಚಿನ ಕಂಠ ನಮ್ಮ ಮಾಧವರಾಯರದ್ದು. ಸಂಸಾರ ನೌಕಾ ಚಿತ್ರದಲ್ಲಿ ಪಂತುಲು ಹಾಗೂ ರಾಜಮ್ಮನವರು ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾಗ್ತಾರೆ. ಢಿಕ್ಕಿ ಮಾಧವರಾಯರಿಗೆ ಶಾಲಾ ದಿನಗಳಿಂದಲೂ ಪಂತುಲು ಅವರ ಸಂಪರ್ಕ ಇರುತ್ತೆ. ಚಿತ್ರರಂಗಕ್ಕೆ ಬಂದ ಮೇಲೆ ಇವರಿಬ್ಬರ ಸ್ನೇಹ ಮತ್ತಷ್ಟು ಗಾಢವಾಗುತ್ತೆ. ಸಂಸಾರ ನೌಕಾ ಚಿತ್ರಕ್ಕೆ ಢಿಕ್ಕಿ ಮಾಧವರಾಯರು ಸಂಗೀತವನ್ನು ಸಹ ನೀಡಿದ್ದಾರೆ. ಮುಂದೆ ಪಂತುಲು ಅವರು ತಮ್ಮ ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯ ಅಡಿಯಲ್ಲಿ ಒಂದು ಕನ್ನಡ ಚಿತ್ರವನ್ನು ಮೊದಲಿಗೆ ನಿರ್ಮಾಣ ಮಾಡ್ತಾರೆ. ಆ ಚಿತ್ರದ ಹೆಸರು ಮೊದಲ ತೇದಿ. ಪಿ ನೀಲಕಂಠನ್ ಅವರು ಆ ಚಿತ್ರದ ನಿರ್ದೇಶಕರು. ಮುಂದೆ ಅದು ತಮಿಳಿನಲ್ಲಿ ಕೂಡ ರೀಮೇಕ್ ಆಗಿ ಭರ್ಜರಿ ಯಶಸ್ಸನ್ನು ಗಳಿಸುತ್ತೆ. ಆ ಚಿತ್ರದಲ್ಲಿ ಢಿಕ್ಕಿ ಮಾಧವರಾಯರು ಒಂದು ಹಾಡನ್ನು ಹಾಡಿದ್ದಾರೆ. ಆ ಹಾಡು ಅವತ್ತಿಗಂತೂ ಬಹಳ ಜನಪ್ರಿಯವಾಗಿತ್ತು. ಇವತ್ತು ಸಹ ಆ ಹಾಡಿನ ಅರ್ಥವಂತಿಕೆ ಸಮಕಾಲೀನ ಎನಿಸುವ ಹಾಗಿದೆ. 1 to 20 ಉಂಡಾಟ 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 ಸಂಬಳ ತೇದಿ, 1 to 20 ಉಂಡಾಟ ಉಂಡಾಟ ಉಂಡಾಟ, 21 to 30 ಭಂಡಾಟ,
ಹೀಗೆ ಸಾಗುವ ಈ ಹಾಡನ್ನು ಕರ್ನಾಟಕದ ಜನ ಅವತ್ತು ತುಂಬ ಮನಸ್ಸಿನಿಂದ ಸ್ವಾಗತಿಸಿದರು. ಇವತ್ತು ನೋಡಿ, ಈ ಚಿತ್ರದಲ್ಲಿ ಮಧ್ಯಮ ವರ್ಗದ ಸಂಬಳದ ಮೇಲೆಯೇ ಜೀವನವನ್ನು ನಂಬಿಕೊಂಡಿರುವಂಥವರು ತಿಂಗಳೆಲ್ಲ ಅನುಭವಿಸುವ ಕಷ್ಟಗಳನ್ನು ಈ ಒಂದು ಹಾಡು ನಮ್ಮ ಎದುರಿಗೆ ತೆರೆದಿಡುತ್ತೆ. ಮುಂದೆ ಪಂತುಲು ಅವರು ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿ ಡಿಕ್ಕಿ ಮಾಧವರಾಯರಿಗೆ ತುಂಬ ಮಹತ್ವದ ಪಾತ್ರಗಳನ್ನು ಕೊಡ್ತಾ ಬರ್ತಾರೆ. ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯಲ್ಲಿ ರಾಜಕುಮಾರ್ ಅವರ ನಾಯಕತ್ವದಲ್ಲಿ ಮೊದಲಿಗೆ ಬಂದಂಥ ಚಿತ್ರ ಕಿತ್ತೂರು ಚೆನ್ನಮ್ಮ. ಆ ಚಿತ್ರದಲ್ಲಿ ರಾಜದ್ರೋಹಿ ಮಲ್ಲಪ್ಪ ಶೆಟ್ಟರು ಹಾಗೂ ವೆಂಕಟರಾಯರು, ಆ ಎರಡು ಪಾತ್ರಗಳಲ್ಲಿ ಒಬ್ಬರು ನಮ್ಮ ಟಿಕ್ಕಿ ಮಾಧವರಾಯರು, ಇನ್ನೊಬ್ಬರು ಹನುಮಂತಾಚಾರವರು ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಇನ್ನು ಕಲ್ಪನಾ ಅವರನ್ನು ಬೆಳ್ಳಿ ತೆರೆಗೆ ಪರಿಚಯಿಸಿದಂಥ ನಮ್ಮ ಪದ್ಮಿನಿ ಪಿಕ್ಚರ್ಸ್ನ ಸಾಕು ಮಗಳು ಚಿತ್ರವನ್ನಂತೂ ಮರೆಯೋ ಹಾಗೆ ಇಲ್ಲ. ಆ ಚಿತ್ರದಲ್ಲಿ ರಾಜ್ಕುಮಾರ್ ಹಾಗೂ ಡಿಕ್ಕಿ ಮಾಧವರಾಯರ ಅಭಿನಯವನ್ನು ನೋಡಿ ನಗದೇ ಇರುವವರು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಬೇಜವಾಬ್ದಾರಿಯುತ ತಂದೆ ಮಕ್ಕಳಾಗಿ ಈ ಚಿತ್ರದಲ್ಲಿ ಇಬ್ಬರು ಕಾಣಿಸ್ಕೊಂಡಿದ್ದಾರೆ. ಮನೆಯಲ್ಲಿ ಯಾವುದೇ ಪಾತ್ರೆ, ಪಡಗ, ಬಟ್ಟೆ, ಪೇಪರು ಏನೇ ಸಿಕ್ಕಲಿ, ಇಬ್ಬರು ಸೇರಿ ಅದನ್ನು ತಗೊಂಡು ಹೋಗಿ ಗುಜರಿಗೆ ಹಾಕಿ ಬರೋ ಹಣದಲ್ಲಿ ಜೂಜಾಡುವಂಥ ಒಂದು ಪಾತ್ರಗಳನ್ನು ಈ ಇಬ್ಬರು ಅಭಿನಯಿಸಿದ್ದಾರೆ. ಮುಂದೆ ಅವರು ಕಲ್ಪನಾ ಅವರಿಂದ ಬುದ್ಧಿ ಕಲಿತು ಒಳ್ಳೆಯವರಾಗ್ತಾರೆ. ಆ ಚಿತ್ರದ ಅಭಿನಯ ಕೂಡ ಡಿಕ್ಕಿ ಮಾಧವರಾಯರಿಗೆ ಜನಪ್ರಿಯತೆಯನ್ನು ತಂದುಕೊಟ್ಟಂಥ ಚಿತ್ರ. ನೋಡಿ, ನಮಗೆ ವಿಶ್ವಾಮಿತ್ರನ ಪಾತ್ರ ಅಂದ ಕೂಡಲೇ ನಮ್ಮ ಉದಯ್ ಕುಮಾರ್ ಅವರು ಕಣ್ಣು ಮುಂದೆ ಬರ್ತಾರೆ. ಯಾಕೆಂದರೆ ಸತ್ಯಹರಿಶ್ಚಂದ್ರ ಚಿತ್ರದಲ್ಲಿ ಅವರು ಆ ಪಾತ್ರವನ್ನು ಕಟ್ಟಿಕೊಟ್ಟಂಥ ರೀತಿ ಆಗಿದೆ. ಆದರೆ ರಾಮಾಂಜನೇಯ ಯುದ್ಧ ಸಿನಿಮಾ ಸೆಟ್ಟೇರಿದಾಗ ಒಂದು ತಮಾಷೆ ನಡೆಯುತ್ತೆ. ಅಲ್ಲಿ ಉದಯ್ ಕುಮಾರ್ ಅವರಿಗೆ ಆಂಜನೇಯನ ಪಾತ್ರವನ್ನು ಕೊಡಲಾಗಿದೆ. ಆ ಕಥೆಯಲ್ಲಿ ಕೂಡ ವಿಶ್ವಾಮಿತ್ರನಿಗೆ ಒಂದು ಪ್ರಾಮುಖ್ಯತೆ ಇರುವಂಥ ಪಾತ್ರ ಇದೆ. ವಿಶ್ವಾಮಿತ್ರನ ಪಾತ್ರವನ್ನು ಯಾರು ಮಾಡಬೇಕು? ಆಗ ನಿರ್ದೇಶಕರಿಗೆ ಕಣ್ಣಿಗೆ ಬಿದ್ದದ್ದು ಡಿಕ್ಕಿ ಮಾಧವರಾಯರು. ಡಿಕ್ಕಿ ಮಾಧವರಾಯರು ವಿಶ್ವಾಮಿತ್ರನ ಪಾತ್ರವನ್ನು ಆ ಚಿತ್ರದಲ್ಲಿ ಅದೆಷ್ಟು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಅಂದರೆ, ಅವರ ಆ ಬೀಸು ನಡಿಗೆ, ಕಣ್ಣು ಗುಡ್ಡೆಗಳು ಹೊರಗೆ ಬರ್ತವೇನೋ ಅಂತ ತೋರಿಸುವಂಥ ಕೋಪ, ಜೊತೆಗೆ ಅವರ ಆ ಕಂಚಿನ ಕಂಠ, ವೇಗವಾದ ಮಾತುಗಳು, ಇವೆಲ್ಲವೂ ಚಿತ್ರರಸಿಕರನ್ನು ರಂಜಿಸಿದಂಥ ಅಂಶಗಳು. ರಾಜ್ಕುಮಾರ್ ಹಾಗೂ ಭಾರತೀಯವರ ಜೋಡಿಯ ಮೊದಲ ಕನ್ನಡ ಚಿತ್ರ ಮಧುಮಾಲತಿ. ಅದರ ಬೆನ್ನಲ್ಲೇ ತೆರೆಗೆ ಬಂದಂಥ ಚಿತ್ರ ಎಮ್ಮೆ ತಮ್ಮಣ್ಣ. ರಾಜ್ಕುಮಾರ್ ಹಾಗೂ ಭಾರತಿ ಜೋಡಿಗೆ ಅತ್ಯಂತ ಜನಪ್ರಿಯತೆಯನ್ನು ಕೊಟ್ಟಂತಹ ಚಿತ್ರ ಎಮ್ಮೆ ತಮ್ಮಣ್ಣ. ರಾಜ್ಕುಮಾರ್ ಅವರ ದ್ವಿಪಾತ್ರಾಭಿನಯದ ಮೊದಲ ಸಾಮಾಜಿಕ ಚಿತ್ರ ಎನ್ನುವ ದಾಖಲೆ ಕೂಡ ಈ ಚಿತ್ರಕ್ಕಿದೆ. ಈ ಚಿತ್ರದ ನಿರ್ದೇಶಕರು ನಮ್ಮ ಬಿ ಆರ್ ಪಂತುಲು ಅವರೇ, ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯ ಚಿತ್ರ. ಇಲ್ಲಿ ಡಿಕ್ಕಿ ಮಾಧವರಾಯರಿಗೆ ಮುನ್ಸಿಪಾಲಿಟಿ ಅಧ್ಯಕ್ಷ ಶೇಷಣ್ಣ ಎನ್ನುವ ಒಂದು ಪಾತ್ರ. ಅವರು ಚಿತ್ರದಲ್ಲಿ ರಾಜ್ಕುಮಾರ್ ಅವರ ತಮ್ಮಣ್ಣನ ಪಾತ್ರದ ತಂದೆಯವರನ್ನು ಹತ್ಯೆ ಮಾಡಿರುವಂಥ ಒಬ್ಬ ಖಳನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಡಿಕ್ಕಿ ಮಾಧವರಾಯರು, ಪಂತುಲು ಅವರು, ಎಚ್ ಎಲ್ ಎನ್ ಸಿಂಹ ಅವರು ಒಂದು ರೀತಿಯಲ್ಲಿ ತ್ರಿಮೂರ್ತಿಗಳ ಹಾಗೆ ಇದ್ದಂಥವರು. ಕೊನೆಯವರೆಗೂ ಅವರ ಸ್ನೇಹ ಅಚಲವಾಗಿತ್ತು. ಹೀಗಾಗಿ ಎಚ್ ಎಲ್ ಎನ್ ಸಿಂಹ, ಪಂತುಲು, ಶಂಕರ್ ಸಿಂಗ್ ಯಾರೇ ಒಂದು ಸಿನಿಮಾ ತೆಗೆದರೂ ಕೂಡ ಅಲ್ಲಿ ಮಾಧವರಾಯರಿಗೆ ಒಂದಲ್ಲ ಒಂದು ಪಾತ್ರ ಕಟ್ಟಿಟ್ಟ ಬುತ್ತಿ. ಭಕ್ತಚೇತ ಚಿತ್ರದಲ್ಲಿ ಕೂಡ ಡಿಕ್ಕಿ ಮಾಧವರಾಯರು ಚೇತನ ಪತ್ನಿ ಗೌರಳನ್ನು ಬಲಾತ್ಕಾರಕ್ಕೆ ಎಳೆಸುವಂಥ ಬೀರಣ್ಣ ಎನ್ನುವ ಒಂದು ಖಳನಾಯಕನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಆ ಪಾತ್ರ ಕೂಡ ಅವಿಸ್ಮರಣೀಯವಾದದ್ದು. ಡಿಕ್ಕಿ ಮಾಧವರಾಯರ ಅಭಿನಯದ 120 ಚಿತ್ರಗಳ ಪೈಕಿ ರಾಧಾರಮಣ, ವಾಣಿ, ಕೃಷ್ಣಲೀಲಾ, ಪಂಚರತ್ನ, ಸ್ಕೂಲ್ ಮಾಸ್ಟರ್, ಶಿವಪಾರ್ವತಿ, ರತ್ನಗಿರಿ ರಹಸ್ಯ, ಹೀಗೆ ಅನೇಕ ಚಿತ್ರಗಳನ್ನು ನಾವು ಇಂದಿಗೂ ನೆನೆಸಿಕೊಳ್ಳುವಂಥ ಅಭಿನಯ ಆ ಚಿತ್ರಗಳಲ್ಲಿದೆ. ರಾಜ್ಕುಮಾರ್ ಅವರ ಜೊತೆಯಲ್ಲಿ ಒಟ್ಟು 18 ಚಿತ್ರಗಳಲ್ಲಿ ಡಿಕ್ಕಿ ಮಾಧವರಾಯರು ಅಭಿನಯಿಸಿರುವಂಥ ಮಾಹಿತಿ ಇದೆ. 1979 ಇಸ್ವಿ ಮಾರ್ಚ್ 21 ತಾರೀಕು ಚಳ್ಳಕೆರೆಯಲ್ಲಿ ಸದಾರಮೆ ನಾಟಕದ ಕಳ್ಳನ ಪಾತ್ರವನ್ನು ಅಭಿನಯಿಸುವಾಗ ರಂಗದ ಮೇಲೆಯೇ ರಾಯರಿಗೆ ಒಂದು ಕಾಲು ಸ್ವಾಧೀನ ಹೋಗಿ ಅದು ಲಕ್ವ ಹೊಡೆಯುತ್ತೆ. ಆ ಪೆರಾಲಿಸಿಸ್ನ ಕಾರಣದಿಂದಾಗಿ ಅವರು 6 ವರ್ಷಗಳ ಕಾಲ ಹಾಸಿಗೆಯಲ್ಲೇ ಇರಬೇಕಾದಂಥ ಒಂದು ದುಸ್ಥಿತಿ ಬರುತ್ತೆ. 1985 ಇಸ್ವಿ ಜುಲೈ 14 ತಾರೀಕು ಡಿಕ್ಕಿ ಮಾಧವರಾಯರು ಈ ಇಹಲೋಕ ವ್ಯಾಪಾರವನ್ನು ಮುಗಿಸಿ ಹೋಗ್ತಾರೆ. ಅವರಿಗೆ 2 ಗಂಡು ಮತ್ತು 3 ಹೆಣ್ಣು ಮಕ್ಕಳು ಎನ್ನುವ ಮಾಹಿತಿ ಇದೆ. ನೋಡಿ, ಸುಮಾರು 9 ದಶಕಗಳ ನಮ್ಮ ಕನ್ನಡ ಚಿತ್ರಗಳ ಚರಿತ್ರೆಯಲ್ಲಿ ಆರಂಭದ ದಿನಗಳಲ್ಲಿ ಹಾಗೂ ನಂತರದ ಅನೇಕ ದಶಕಗಳ ಕಾಲ
ಚಲನಚಿತ್ರಗಳಿಗೆ ಮೆರುಗನ್ನು ಕೊಟ್ಟಂಥ ಅನೇಕ ಪೋಷಕ ಕಲಾವಿದರಿದ್ದಾರೆ. ಅಂಥವರಲ್ಲಿ ನಮ್ಮ ಡಿ ಕೆ ಮಾಧವರಾಯರು ಕೂಡ ಒಬ್ಬರು. ಅವರನ್ನು ನಾವಿಲ್ಲಿ ಇವತ್ತು ನೆನೆಸಿಕೊಳ್ಳುವ ಮೂಲಕ ಆ ಹಿರಿಯ ಜೀವಕ್ಕೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅವರ ಸಂಬಂಧಿಕರು ಮಕ್ಕಳು ಎಲ್ಲಿಯೇ ಇರಲಿ ಸುಖವಾಗಿರಲಿ ಎನ್ನುವ ಹಾರೈಕೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ನಮಸ್ಕಾರ.